ಹೇಗಿದ್ದೀರಾ? ಹಾಯ್ ಮಾತೆಲ್ಲ ಎಂಚೆಲ್ಲರು. ಇವತ್ತು ಶನಿವಾರ, ನಾನು ಮಧ್ಯಾಹ್ನ 12:30 ಜರ್ಮನಿಯಲ್ಲಿ. ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ಮಟನ್ ಕರಿ ಮತ್ತು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಆ ರೆಸಿಪಿಯನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಇವಾಗ ನಾನಿಲ್ಲಿ 1/2 ಕೆಜಿನೂ ಇಲ್ಲ, ಒಂದು 400 ಗ್ರಾಮ್ ಅಷ್ಟು ಮಟನ್ ಇದೆ, ಮಟನನ್ನು ತೊಗೊಂಡಿದ್ದೀನಿ. ಅದರ ಜೊತೆ ಮಸಾಲೆ ಏನೆಲ್ಲ ಬೇಕು ಅಂತಲೂ ನಾನು ತೋರಿಸ್ತೀನಿ. ಇಲ್ಲ, ನಾನು ಸಪ್ರೇಟ್ ತೋರಿಸ್ತೀನಿ. ಮಸಾಲೆ ರೆಡಿ, ಫ್ರೈ ಮಾಡ್ಕೋಬೇಕು ಫಸ್ಟ್ ಮಸಾಲೆಯನ್ನು, ಆವಾಗ ತೋರಿಸ್ತೀನಿ ಏನೆಲ್ಲ ಯಾವ ರೀತಿ ಮಾಡೋದಂತ, ಬನ್ನಿ. ಮತ್ತು ರಾಗಿ ಮುದ್ದೆ ರೆಸಿಪಿನೂ ತೋರಿಸ್ತೀನಿ ನಿಮಗೆ, ಯಾರಿಗೂ ಆದರೂ ಗೊತ್ತಿಲ್ಲ ಅಂದರೆ ಟ್ರೈ ಮಾಡ್ಬೋದು, ಬನ್ನಿ. ಇಲ್ಲಿ ನಾನು ಒಂದು 400 ಗ್ರಾಮ್ ಅಷ್ಟು ಮಟನ್ ತಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಫಸ್ಟ್ ಡ್ರೈ ಮಸಾಲೆಯನ್ನು ರೋಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೇಬಲ್ಸ್ಪೂನಷ್ಟು ನಾನು ಇದು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ, ಮತ್ತು 1 ಟೇಬಲ್ಸ್ಪೂನಷ್ಟು ಸೋಂಪು, ಮತ್ತು ಈ ನಕ್ಷತ್ರವು ತಗೊಂಡಿದ್ದೀನಿ, ಮತ್ತು ಏಲಕ್ಕಿ ಒಂದು, ಮತ್ತು ಚಕ್ಕೆ, ಮತ್ತು ಇಲ್ಲಿ 1 ಟೇಬಲ್ಸ್ಪೂನಷ್ಟು ಕರಿ ಮೆಣಸು ತಗೊಂಡಿದ್ದೀನಿ, ಮತ್ತು 1/2 ಟೇಬಲ್ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ, ಮತ್ತು ಇಲ್ಲಿ ನಾನು ಚಿಲ್ಲಿ ಪೌಡರ್ ತಗೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವ ಪೌಡರ್, ಹಾಗಾಗಿ ಪೌಡರ್ ತಗೊಳ್ತೀನಿ. ನೀವು ಇದು ಬ್ಯಾಡಗಿ ಮೆಣಸೆಲ್ಲ ಇಡಿ ಮೆಣಸಿದ್ರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಮಸಾಲೆ ಗ್ರೈಂಡ್ ಮಾಡೋಕ್ಕೇ 1 ಈರುಳ್ಳಿ ತಗೋಬೇಕು, ಮತ್ತು 1/2 ಕಪ್ಪಷ್ಟು ತೆಂಗಿನ ತುರಿ ತಗೋಬೇಕು, ಮತ್ತು ಇದು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೋಬೇಕು, ಮತ್ತು ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದು ಪುದೀನ ಸೊಪ್ಪು ತಗೋಬೇಕು. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು, ಆದರೆ ನಾನು ಸ್ವಲ್ಪನೇ ಹಾಕ್ತೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ನಾವು ಫಸ್ಟ್ ಡ್ರೈ ಮಸಾಲೆಯನ್ನು ರೋಸ್ಟ್ ಮಾಡಿ ಆಮೇಲೆ ಇದು ಈರುಳ್ಳಿ ಶುಂಠಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇವಾಗ ಎಲ್ಲ ಈ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು. ಇದು ನೋಡ್ಕೋಬೇಕು ಯಾಕೆಂದರೆ ಬೇಗ ಸೀದೋಗುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಬಿಡುವ, ಇದನ್ನು ಈ ಪಾತ್ರೆಗೇನೆ ಹಾಕೋ. ಇಲ್ಲಿ ನಾನು ಅದೇ ತವಾಗೆ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನೆಲ್ಲ ಫಸ್ಟ್ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ತೆಂಗಿನಕಾಯಿ ಹಾಕಬೇಕು. ಲಾಸ್ಟ್ಗೆ ಸೊಪ್ಪೆಲ್ಲ ಹಾಕಬೇಕು. ಇವಾಗಲೇ ಸೊಪ್ಪು ಹಾಕ್ಬಾರ್ದು, ಯಾಕಂದರೆ ಸೊಪ್ಪು ಜಸ್ಟ್ ಅದರ ಹಸಿ ಸ್ಮೆಲ್ ಹೋಗೋ ಅಷ್ಟೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಮಟನ್ ಸಾರು ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅದು ಆನಿಯನ್ ಎಲ್ಲ ಫ್ರೈ ಆಗಿದೆ, ಇವಾಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದು ತೆಂಗಿನ ಪೀಸ್ ಹಾಕಿರೋದು, ತುರಿ ಆದರೂ ಆಗುತ್ತೆ, ಬಟ್ ತುಂಬ ತೆಂಗಿನ ತುರಿ ಹಾಕಬೇಡಿ, ಚೆನ್ನಾಗಾಗಲ್ಲ ಟೇಸ್ಟ್, ಮಟನ್ ಸಾರ್ ಚೆನ್ನಾಗಾಗಲ್ಲ. ಮತ್ತು ಒಬ್ಬೊಬ್ಬರು ಹುರಿಗಡಲೆ ಯೂಸ್ ಮಾಡ್ತಾರೆ, ಬೇಕಾದರೆ ಯೂಸ್ ಮಾಡ್ಬೋದು, ಬಟ್ ನಾನು ಯೂಸ್ ಮಾಡಲ್ಲ. ಒಬ್ಬೊಬ್ಬರು ಯೂಸ್ ಮಾಡಿ ಸಾರ್ ಮಟನ್ ಸಾರ್ ಮಾಡ್ತಾರೆ, ಯೂಸ್ ಮಾಡೋರು ಮಾಡ್ಬೋದು. ಇವಾಗ ನಾನು ಇದಕ್ಕೆ ಸೊಪ್ಪು, ಯಾವುದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡ್ಕೊಳ್ತೀನಿ. ಮೊದಲೇ ಹಾಕಿದರೆ ಅದು ಬೇಗ ಎಲ್ಲ ಮೆದು ಆಗಿಬಿಡುತ್ತೆ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕಬೇಕು. ಮತ್ತು ಲಾಸ್ಟಿಗೆ ನಾನೊಂದು ಟೊಮೆಟೊನೂ ಹಾಕ್ತೀನಿ. ಮತ್ತು ನಾನಿಲ್ಲಿ ಲವಂಗ ಯೂಸ್ ಮಾಡಿರಲಿಲ್ಲ ಡ್ರೈ ರೋಸ್ಟಲ್ಲಿ, ನೀವು ಲವಂಗನೂ ಹಾಕಿಬಿಡಿ ಒಂದು 3-4 ಪೀಸ್. ನನಗೆ ಮತ್ತೋಗಿತ್ತು ಲಾಸ್ಟಿಗೆ ಹಾಕಿದೆ ಗ್ರೈಂಡ್ ಆಗುವಾಗ, ಹಾಗಾಗಿ ಅದರ ವೀಡಿಯೋ ಮಾಡಿಲ್ಲ. ಇವಾಗ ಇಲ್ಲಿ 1/2 ಟೊಮೆಟೊ ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಶಿನ ಹುಡಿನೂ ಹಾಕ್ಕೋಬೇಕು, ಮತ್ತು
ಇದು ಚಿಲ್ಲಿ ಪೌಡರ್ ಅದನ್ನು ಹಾಕಿ, ಜಾಸ್ತಿ ಸ್ಪೈಸಿ ಬೇಕಾದರೆ ಜಾಸ್ತಿ ಬೇರೆ ಮೆಣಸನ್ನು, ಸ್ಪೈಸಿ ಇರುವ ಮೆಣಸನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕರಿಮೆಣಸು ಹಾಕಿರೋದ್ರಿಂದ ಬೇರೆ ಮೆಣಸು ಹಾಕ್ತಾ ಇಲ್ಲ, ಇದು ಬ್ಯಾಡಾಗಿ ಮೆಣಸಿನ ಹುಡಿ ಹಾಗಾಗಿ. ಮತ್ತು ಮಟನ್ ಮಸಾಲೆ ಪೌಡ್ರ್ ಇದ್ದರೂ ಅದನ್ನು ಯೂಸ್ ಮಾಡ್ಬೋದು. ಇವಾಗ ನಾನು ಮಟನನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀನಿ, ಅದರ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿಕ್ಕೆ ಅಂತ. ಹಾಗಾಗಿ ಒಂದು 2-3 ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ನಾನೊಂದು ಪಲಾವ್ ಎಲೆ ಹಾಕ್ತೀನಿ, ಮತ್ತು ಯಾವುದೇ ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಲ್ಲ, ಆಲ್ರೆಡಿ ನಾವು ಮಸಾಲೆಗೆ ಹಾಕಿದ್ದೀವಲ್ವ ಹಾಗಾಗಿ. ಮತ್ತು ಇಲ್ಲಿ ದೊಡ್ಡ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಟನ್ ತೊಗೊಂಡಿದ್ದರೆ 1 ಕೆಜಿಲ್ಲ ಅದರ ಮೇಲೆ ನೀವು ಈರುಳ್ಳಿ ಜಾಸ್ತಿ ಹಾಕಬೇಕಾಗತ್ತೆ. ಒಬ್ಬೊಬ್ಬರು ಮಟನ್ಗೆ ಫಸ್ಟಿಗೇ ಅರಶಿನ ಹುಡಿಯೆಲ್ಲ ಹಾಕಿಬಿಟ್ಟು ಇಟ್ಟಿರ್ತಾರೆ, ನಾನು ಆ ರೀತಿ ಏನು ಮಾಡಿಲ್ಲ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಯೂಸ್ ಮಾಡ್ತೀನಿ. ಆದಮೇಲೆ ಇದರಲ್ಲಿ ಒಗ್ಗರಣೆಯಲ್ಲೇ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಆವಾಗ ಸ್ಮೆಲ್ ಏನು ಇರಲ್ಲ ಮಟನ್, ಇದು ಚೆನ್ನಾಗಾಗುತ್ತೆ ನೋಡಿ. ಇಲ್ಲಿ ನಾನೊಂದಿಷ್ಟು 400 ಗ್ರಾಮಷ್ಟು ಮಟನ್ ತೊಗೊಂಡಿದ್ದೀನಿ. ಮತ್ತು ವಿಸಿಲ್ ಹಾಕೋದಷ್ಟೇ, ನೀವು ನೋಡಿಬಿಟ್ಟು ಮಟನ್ ಯಾವ ರೀತಿ ಇದೆ ಅಂತ ಸ್ವಲ್ಪ ಎಲ್ಲತ್ತಿದ್ದರೆ ಕಮ್ಮಿ ವಿಸಿಲ್ ಬೇಕಾಗುತ್ತೆ. ತುಂಬ ಇದಾಗಿದ್ದರೆ ಅದಕ್ಕೆ ಜಾಸ್ತಿ ವಿಸಿಲ್ ಬೇಕಾಗುತ್ತೆ, ನೋಡಿಬಿಟ್ಟು ವಿಸಿಲ್ ಹಾಕ್ಕೋಬೇಕು. ಒಬ್ಬೊಬ್ಬರು ಫಸ್ಟ್ ಬೇಯಿಸ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ತಾರೆ, ಆ ರೀತಿಯೂ ಮಾಡ್ಬೋದು. ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ, 1¼ ಟೇಬಲ್ ಸ್ಪೂನಷ್ಟು. ಮತ್ತು ನೀವು ಮಸಾಲೆ ಗ್ರೈಂಡ್ ಮಾಡಿರೋ ಮಸಾಲೆಯನ್ನು ಇದಕ್ಕೆ ಹಾಕಿದ ಮೇಲೆ ಉಪ್ಪು ನೋಡಿಬಿಟ್ಟು ಹಾಕಬೇಕು. ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ನೀವು ವಿಸಿಲ್ ಕುಕ್ಕರ್ ಕೂಗಿಸಿದ ಮೇಲೆ ಸ್ವಲ್ಪ ಕರೆಕ್ಟ್ ಸ್ಥಿತಿಗೆ ಬಂದಿರ್ತದೆ. ತುಂಬ ಜಾಸ್ತಿನೂ ಹಾಕಬಾರ್ದು, ನೋಡಿಬಿಟ್ಟು ಹಾಕಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಮಿಕ್ಸ್ ಮಾಡಬೇಕು. ಆಮೇಲೆ ಮಟನ್ ನೋಡಿಬಿಟ್ಟು ವಿಸಿಲ್ ಕೂಗಿಸ್ಬೇಕು, ಯಾಕೆಂದರೆ ಸ್ವಲ್ಪ ಎಲ್ಲತ್ತಿದ್ದರೆ ಜಾಸ್ತಿ ವಿಸಿಲ್ ಏನು ಬೇಡ. ನಾನಿಲ್ಲಿ 3 ವಿಸಿಲ್ ಕೂಗಿಸ್ತೀನಿ, ವಿತ್ ಮಸಾಲೆ ಗ್ರೈಂಡ್ ಮಾಡಿರೋ ಮಸಾಲೆ ಜೊತೆನೇ ಬೇಯಿಸ್ತೀನಿ. ಬೇಕಾದರೆ ನೀವು ಸಪ್ರೇಟ್ ಮಾಡ್ಕೋಬೋದು, ಬೇಯಿಸ್ಕೋಬೋದು. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿರೋ ಮಸಾಲೆ ಹಾಕಬೇಕು, ಆಮೇಲೆ ನೀರು ಹಾಕಬೇಕು. ಅದು ತುಂಬ ದಪ್ಪ ಇರಬಾರ್ದು, ಯಾಕೆಂದರೆ ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ರಾಗಿ ಮುದ್ದೆಗೋಸ್ಕರ ಅದು ಮಟನ್ ಸಾರು ಸ್ವಲ್ಪ ನೀರಾಗಿರಬೇಕು, ತುಂಬ ನೀರನ್ನು ಹಾಕಬಾರ್ದು. ಇನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಬೇಕು. ಆಮೇಲೆ ಸ್ವಲ್ಪ ಕುದಿ ಬಂದಾಗ ನೀವು ಉಪ್ಪೆಲ್ಲ ಹಾಕಬೇಕು, ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು. ಆಮೇಲೆ ಕುದಿ ಬಂದಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಬೇಕು. ಮತ್ತು ಉಪ್ಪನ್ನು ಅಷ್ಟೇ, ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ನಾವು ಹಾಕ್ಕೋಬೇಕು, ಅವಾಗ ಅದಕ್ಕೆ ಅದರ ಮಟನ್ ಪೀಸ್ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗುತ್ತೆ ಮಟನ್ ಪೀಸ್. ಹಾಗಾಗಿ ಇದು ಸ್ವಲ್ಪ ಕುದಿ ಬರಬೇಕು. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಕುದಿಬೇಕು ಇವಾಗ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ಮೇಲೆ ನೋಡಿ ಮಸಾಲೆ ಯಾವ ರೀತಿ ಬಂದಿದೆ ಅಂತ, ಈ ರೀತಿ ಬರಬೇಕು ನೋಡಿ. ಈ ರೀತಿ ಮಟನ್ ಸಾರು ಬಂದರೆ ರಾಗಿ ಮುದ್ದೆಗೆ ತುಂಬ ಚೆನ್ನಾಗಾಗುತ್ತೆ. ಇದು ಒಂಥರ ರಾಗಿ ಮುದ್ದೆಗೆ ಹೇಳಿ ಮಾಡಿದ ರೆಸಿಪಿ ಅಂತ ಹೇಳ್ಬೋದು ನಾವು. ನಾನು ಆ್ಯಕ್ಚುಲಿ ಪುದೀನ ಒಗ್ಗರಣೆಗೆ ಹಾಕಬೇಕಿತ್ತು, ಮತ್ತೋಗ್ಬಿಟ್ಟು ಇವಾಗ ಮೇಲ್ಗಡೆ ಹಾಕ್ತೀನಿ. ಪುದೀನ ಫಸ್ಟಿಗೆ ಹಾಕಿದರೆ ಸ್ಮೆಲ್ ಫ್ಲೇವರ್ ಚೆನ್ನಾಗಿರುತ್ತೆ ಇದರಲ್ಲಿ. ತುಂಬ ಓವರಾಗಿ ಹಾಕ್ಬಾರ್ದು, ಅದು ತುಂಬ ಅದರ ಸ್ಮೆಲ್ಲೇ ಜಾಸ್ತಿ ಬರುತ್ತೆ, ನೋಡಿಬಿಟ್ಟು ಹಾಕ್ಕೋಬೇಕು. ಇವಾಗ ನಾನಿಲ್ಲಿ 3 ವಿಸಿಲ್ ಕೂಗಿಸ್ತೀನಿ. ನೋಡಿ ಇಲ್ಲಿ ಮಟನ್ ಸಾರು ರೆಡಿಯಾಗಿದೆ, ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ. ಈ ರೀತಿ ಸಾರು ಇರಬೇಕು, ತುಂಬ ಗಟ್ಟಿನೂ ಆಗಬಾರ್ದು. ಮೇಲ್ಗಡೆಯಿಂದ ನೀವು ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಮಟನ್ ಸಾರು ರೆಡಿಯಾಗಿದೆ, ನೆಕ್ಸ್ಟ್ ನಮ್ಮದು ರೆಸಿಪಿ ರಾಗಿ ಮುದ್ದೆ. ಅದನ್ನು ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ, ನೀವು ನಿಮಗೆ ಈಸಿ ಆದ ರೆಸಿಪಿ ನೀವು ಟ್ರೈ ಮಾಡ್ಬೋದು.
ನಾನಿಲ್ಲಿ 3 ಕಪ್ಪಷ್ಟು ರಾಗಿ ಪೌಡರ್ ತಗೊಂಡಿದ್ದೀನಿ ನೋಡಿ, ಈ ಚಿಕ್ಕ ಗ್ಲಾಸಲ್ಲಿ ತಗೊಂಡಿರೋದು. ಇದೇ ಗ್ಲಾಸಲ್ಲಿ ನಾವು ನೀರನ್ನು ತಗೋಬೇಕು. ನಾನಿಲ್ಲಿ 1 ಗ್ಲಾಸ್ ರಾಗಿ ಹಿಟ್ಟಿಗೆ 1¼ ಗ್ಲಾಸಷ್ಟು ನೀರು ತಗೊಳ್ತೀನಿ. 1 ಗ್ಲಾಸ್ ಮತ್ತು 3¼ ಗ್ಲಾಸ್ ನೀರು, ಯಾಕೆಂದರೆ ಇದು ಮನೆಯಲ್ಲೇ ಮಾಡಿರೋ ಪೌಡರ್ ಆಗಿದ್ದರೆ 2 ಗ್ಲಾಸನ್ನಾಗುತ್ತೆ. ನಾವು ನೋಡ್ಕೊಂಡು ಹಾಕಬೇಕು, ಯಾಕೆಂದರೆ ಒಬ್ಬೊಬ್ಬರು 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ರಾಗಿ ಹಿಟ್ಟು ತಗೊಳ್ತಾರೆ, 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ರಾಗಿ ಹಿಟ್ಟು ತಗೊಳ್ತಾರೆ. ಆದರೆ ಒಂದೊಂದು ಪೌಡರ್ ಶಾಪಿಂದ ಎಲ್ಲ ತಂದಿರೋ ಪೌಡರಿಗೆ ಸ್ವಲ್ಪ ಕಮ್ಮಿ ನೀರು ಬೇಕಾಗುತ್ತೆ. ಹಾಗಾಗಿ ಒಂದು ವೇಳೆ ನೀರು ಕಮ್ಮಿ ಆದರೆ ನಾವು ಮತ್ತೆ ಹಾಕ್ಕೋಬೋದು. ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಂಡ್ರಾಯಿತು. ನಾನಿಲ್ಲಿ 1 ಕಪ್ ರಾಗಿ ಹಿಟ್ಟಿಗೆ 1 ಗ್ಲಾಸ್ ನೀರು ಮತ್ತು 3¼ ಗ್ಲಾಸ್ ನೀರು, 1¾ ಗ್ಲಾಸ್ ನೀರು ತಗೊಳ್ತೀನಿ, 2 ಗ್ಲಾಸ್ ತಗೊಳ್ತಾ ಇಲ್ಲ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು ನೀರು ತಗೋತೀನಿ, 1 ಗ್ಲಾಸ್, 2 ಗ್ಲಾಸ್, 3 ಗ್ಲಾಸ್. ಇವಾಗ 3¼ ಗ್ಲಾಸ್ ನೀರು ತಗೋಬೇಕು. ಇಷ್ಟು ಇದಕ್ಕೆ ಸ್ವಲ್ಪ ಇದು ಬಿಸಿ ನೀರು ತಗೊಂಡಿದ್ದೀನಿ. ಇದು ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲ ಥರ, ಸ್ವಲ್ಪ 1-2 ಟೇಬಲ್ ಸ್ಪೂನ್. ನಾನು ಈ ರೀತಿ ಕೋಲು ತಗೊಳ್ತೀನಿ. ನೀವು ರಾಗಿ ಮುದ್ದೆ ಮಾಡುವ ಕೋಲು ಇಲ್ಲ ಅಂದರೆ ಇದು ನಾವು ಚಪಾತಿ ಮಾಡುವ ಲಟ್ಟಣಿಗಿರುತ್ತಲ್ಲ ಅದರಲ್ಲೂ ಮಾಡ್ತಾರೆ, ಅದನ್ನು ಟ್ರೈ ಮಾಡ್ಬೋದು. ಇದಿವಾಗ ಕುದಿ ಬರಬೇಕು, ಕುದಿ ಬಂದಾಗ ನಾವು ರಾಗಿ ಮುದ್ದೆ ಹಾಕಬೇಕು. ಬೇಕಾದರೆ ಸ್ವಲ್ಪ ನೀವು ಆಯಿಲ್ ಹಾಕ್ಕೋಬೋದು, ಇಲ್ಲಾಂದರೆ ತುಪ್ಪನೂ ಮೇಲ್ಗಡೆ ಹಾಕ್ಕೋಬೋದು, ಇದು ಕುದಿ ಬರಲಿ. ಇವಾಗ ಕುದೀತಾ ಇದೆ ನೋಡಿ, ಇವಾಗ ರಾಗಿ ಪೌಡ್ರ್ ಹಾಕಬೇಕು. ಪೌಡರ್ ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ಮತ್ತು ಇಮಿಡಿಯೇಟ್ ನೀವು ತಿರುಗಿಸೋಕೆ ಹೋಗಬಾರ್ದು. 1-10 ನಿಮಿಷ ಹಂಗೆ ಬಿಡಬೇಕು. ಪೌಡರ್ ಮೇಲ್ಗಡೆ ಇದ್ದರೂ ಪರವಾಗಿಲ್ಲ, ಅದು ಗಂಟೇನಾಗಲ್ಲ. ಕುದಿಯೋಕೆ ಬಿಡಬೇಕು, ಆ ನೀರೆಲ್ಲ ಮೇಲ್ಗಡೆ ಆ ಪೌಡರ್ ಮೇಲ್ಗಡೆ ಎಲ್ಲ ಬರುತ್ತೆ, ಆವಾಗ ಆ ಪೌಡರ್ದೆಲ್ಲ ಹಸಿ ಸ್ಮೆಲ್ ಹೋಗಿ ಅದು ಸ್ವಲ್ಪ ಚೆನ್ನಾಗಿ ಬೆಂದು ಬಿಡುತ್ತೆ. ಹಾಗಾಗಿ ಹಂಗೆ ಬಿಟ್ಬಿಡಬೇಕು 10 ಮಿನಿಟ್ಸ್. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಒಂದು ಕೋಲು ತಗೊಂಡು ಇದು ಮುದ್ದೆ ಕೋಲೇ ಬರುತ್ತೆ, ಇಲ್ಲ ಅಂದರೆ ಲಟ್ಟಣಿಗೆಲ್ಲೂ ಮಾಡ್ಬೋದು. ನಾನೊಂದು ಚಿಕ್ಕ ಕೋಲು ತಗೊಂಡಿದ್ದೀನಿ ಈ ಕಡುಬೆಲ್ಲ ಮಾಡೋಕ್ಕೆ ಯೂಸ್ ಮಾಡುವಂಥ, ಅದರಲ್ಲಿ ಚೆನ್ನಾಗಿ ಈ ಥರ ತಿರುಗಿಸ್ಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಕೋಲಲ್ಲಿ. ಆವಾಗ ಅದು ಗಂಟೆಲ್ಲ ಹೋಗ್ಬಿಡುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆ ಗಂಟೆಲ್ಲ ಇಲ್ಲದ ಥರ ತಿರುಗಿಸ್ಬೇಕು. ತುಂಬ ಪ್ರೆಷರ್ ಹಾಕಬೇಕಾಗುತ್ತೆ, ಈ ಥರ ಚೆನ್ನಾಗಿ ತಿರುಗಿಸ್ಬೇಕು, ಆವಾಗ ಗಂಟೆಲ್ಲ ಹೋಗುತ್ತೆ ನೋಡಿ. ಸ್ವಲ್ಪ ಹೊತ್ತಾದಮೇಲೆ ಅದರಲ್ಲಿ ಗಂಟೆಲ್ಲ ಏನೂ ಇಲ್ಲ, ಇವಾಗ ಸ್ವಲ್ಪ ಹಸಿ ಹಸಿ ಕಾಣ್ತಾ ಇರುತ್ತೆ. ಅದನ್ನು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗ ಆ ಇದೆಲ್ಲ ಗಂಟೆಲ್ಲ ಹೋಗ್ಬಿಟ್ಟು ಕರೆಕ್ಟ್ ಆಗುತ್ತೆ ನೋಡಿ. ಇವಾಗ ನೋಡಿ ಇನ್ನೂ ಚೆನ್ನಾಗಿ ತಿರುಗಿಸ್ಬೇಕು, ತುಂಬ ಪ್ರೆಷರ್ ಬೇಕಾಗುತ್ತೆ, ತುಂಬ ಚೆನ್ನಾಗಿ ತಿರುಗಿಸ್ಬೇಕು. ಮುದ್ದೆ ಕೋಲಿಲ್ಲ ಅಂದರೆ ಲಟ್ಟಣಿಗಿದ್ದರೆ ಅದರಲ್ಲೂ ಮಾಡೋಕ್ಕಾಗುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ, ಇವಾಗ ಗಂಟೆಲ್ಲ ಹೋಗಿದೆ. ಇವಾಗ ವೈಟ್ ವೈಟ್ ಏನು ಕಾಣಲ್ಲ, ಹಸಿ ಹಿಟ್ಟೆಲ್ಲ ಏನು ಕಾಣಲ್ಲ ನೋಡಿ. ಮತ್ತು ಅದರಿಂದ ಪಾತ್ರದಿಂದನೂ ಬಿಡ್ತಾ ಇದೆ ನೋಡಿ, ಇರಿತಿರಬೇಕು. ಒಬ್ಬೊಬ್ಬರು ಇದಕ್ಕೆ ಆಯಿಲ್ ಎಲ್ಲ ಹಾಕ್ತಾರೆ, ಆದರೆ ನಾನು ಎಣ್ಣೆ ಏನೂ ಹಾಕಲ್ಲ ಮತ್ತು ಉಪ್ಪನ್ನು ಹಾಕಲ್ಲ. ಉಪ್ಪು ಹಾಕೋರು ಹಾಕ್ಬೋದು ನೋಡಿ. ಎಷ್ಟು ಚೆನ್ನಾಗಿ ತಿರುಗಿಸ್ತೀವಿ ಅಷ್ಟು ಚೆನ್ನಾಗಿ ರಾಗಿ ಮುದ್ದೆ ಬರುತ್ತೆ.
ಇವಾಗ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಹಂಗೆ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಹೈ ಫ್ಲೇಮ್ ಇಡಬೇಡಿ, ಅದು ಸ್ವಲ್ಪ ಅದರಲ್ಲೇ ಬೆಂದುಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು ನೋಡಿ. ಈ ರೀತಿ ಬರಬೇಕು. ನೀವು ಯಾವುದೇ ಪಾತ್ರದಲ್ಲೂ ಮಾಡ್ಬೋದು, ನಾನ್ಸ್ಟಿಕ್ಕಲ್ಲಿ ಅಂತಲ್ಲ, ಬೇರೆ ಪಾತ್ರದಲ್ಲೂ ಮಾಡ್ಬೋದು. ಒಬ್ಬೊಬ್ಬರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಮುದ್ದೆ ಮಾಡಿ ಡೈಲಿ ಮಾಡಿ ಗೊತ್ತಿರುತ್ತೆ. ಇದು ಈಸಿಯಾಗಿದೆ, ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಟ್ರೈ ಮಾಡ್ಬೋದು. ಈ ರೀತಿ ನೋಡಿ, ಇವಾಗ ನೋಡಿ ನಾನು ಮುದ್ದೆ ರೌಂಡ್ ಮಾಡ್ತಾ ಇದ್ದೀನಿ ಶೇಪ್. ಆ್ಯಕ್ಚುಲಿ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡ್ತೀನಿ, ನೀವು ಬೇಕಾದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ತುಂಬ ದೊಡ್ಡ ದೊಡ್ಡ ಮುದ್ದೆನೂ ಮಾಡ್ಬೋದು. ನಾನು ಸ್ವಲ್ಪ ನೀರಲ್ಲಿ ತಣ್ಣೀರಲ್ಲಿ ಕೈಯನ್ನು ಅದ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ, ಯಾಕೆಂದರೆ ಕೈಯಲ್ಲಿ ಅಂಟಲ್ಲ ಮತ್ತು ತುಂಬ ಬಿಸಿ ಬಿಸಿ ಇದೆ. ನೀವು ಸ್ವಲ್ಪ ಬೇಕಾದರೆ ಸ್ವಲ್ಪ ತಣ್ಣಗಾದ್ಮೇಲೂ ಮಾಡ್ಕೋಬೋದು. ನಿಮಗೆ ಅಷ್ಟು ನನಗೂ ಅಷ್ಟೇ, ತುಂಬ ಶೇಪ್ ಏನು ಬರಲ್ಲ ರೌಂಡು, ಬಟ್ ಕರೆಕ್ಟಾಗಿ ಅದು ಬೆಂದಿರಬೇಕು ಮಾತ್ರ. ನಾವು ಬೇಯಿಸೋ ಪ್ರೊಸೀಜರ್ ಕರೆಕ್ಟ್ ಇರಬೇಕು, ಆವಾಗ ಏನೂ ಆಗಲ್ಲ. ಒಬ್ಬೊಬ್ಬರು ಇದಕ್ಕೆ ಅನ್ನ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ ರಾಗಿ ಮುದ್ದೆಗೆ, ಬಟ್ ನಾನೇನು ಮಾಡಲ್ಲ. ಒಬ್ಬೊಬ್ಬರು ಹೇಳ್ತಾರೆ ಲೂಸ್ ಮೋಷನ್ ಆಗುತ್ತೆ ಡೈರೆಕ್ಟ್ ತಿಂದ್ರೆ ಅಂತ, ಬಟ್ ನಾವು ತುಂಬ ಸಲ ಮಾಡಿದ್ದೀವಿ, ನಮಗೇನೋ ಆ ರೀತಿ ಆಗಿಲ್ಲ. ಆ ರೀತಿ ಏನಾದರೂ ಇದ್ದರೆ ನೀವು ಸ್ವಲ್ಪ ವೈಟ್ ರೈಸ್ ಮಿಕ್ಸ್ ಮಾಡಿಬಿಟ್ಟು ಮುದ್ದೆ ಕಟ್ಟಬೇಕಾಗತ್ತೆ ನೋಡಿ. ನಿಮಗೆ ಚಿಕ್ಕ ಚಿಕ್ಕ ಮುದ್ದೆ ಮಾಡಿದರೆ ಆಗುತ್ತೆ, ಇವಾಗ ಯಾರಿಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಮುದ್ದೆ ಕಟ್ಟಿದ್ರೆ ಆಯ್ತು ಅಷ್ಟೇ ನೋಡಿ. ಆಲ್ಮೋಸ್ಟ್ ಆಯಿತು, ರೆಡಿ ಆಯಿತು ನೋಡಿ. ನೋಡಿ ಮುದ್ದೆ ರೆಡಿ ಆಯಿತು, ನೀವು ಟ್ರೈ ಮಾಡಿ. ಇದು ಈಸಿ ಇದೆ ರೆಸಿಪಿ, ಮತ್ತು ಮುದ್ದೆ ಜೊತೆಗೆ ಮಟನ್ ಸಾರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಯಾರಿಗೆಲ್ಲ ಮಟನ್ ಸಾರ್ ಮುದ್ದೆ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಈ ರೆಸಿಪಿ ನೋಡಿ, ವಿಡಿಯೋ ನೋಡಿ ಟ್ರೈ ಮಾಡ್ಬೋದು. ಮತ್ತು ಯಾರೆಲ್ಲ ವೆಜಿಟೇರಿಯನ್ ಆಗಿದ್ದರೆ ನೀವು ಬೇರೆ ಸಾಂಬಾರು ಮಾಡಿಬಿಟ್ಟು ತಿನ್ಬೋದು ಬಸ್ಸಾರೆಲ್ಲ. ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಬಾಯ್.